हाय फ्रेंड्स एल्लरिगू नमस्कार नानी वीडियोदल्ली निमगे एनु तिळिस्तीनि अंद्रे एफ एल स्टूडेंट याव रीति यूस माडोदु अदरल्लिरुवंत बेसिक्स ना नानु इवत्तु निमगे ई वीडियोदल्ली हेळ्कोड्तीनि अदक्के मुंचे निम्म हत्र एफ एल स्टूडियो इल्ल अंद्रे अदन्न डाउनलोड माड्कोळ्ळि इन्स्टाल माड्कोळ्ळि इल्ल अंद्रे निमगे नन्न टेलिग्राम लिंक ग्रूप अल्लि निमगे एफ एल स्टूडियो लिंक अन्नोदु सिगुत्ते ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲಿಗೆ ನೀವು ಎಫ್ ಎಲ್ ಸ್ಟೂಡೆಂಟ್ ಓಪನ್ ಮಾಡ್ಕೊಬೇಕಾಗುತ್ತೆ ಎಫ್ ಎಲ್ ಸ್ಟೂಡೆಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರಲ್ಲ ನಾನು ಆಲ್ರೆಡಿ ಇದರಲ್ಲಿ ಒಂದು ಸಾಂಗ್ನ ರಿಮಿಕ್ಸ್ ಮಾಡಿದ್ದೀನಿ ಒಂಚೂರು ನಿಮಗೂ ಕೇಳಿಸ್ತೀನಿ ಕೇಳಿಸ್ಕೊಳ್ಳಿ ಅಂದರೆ ಇದು ಮೈಕ್ರೋಫೋ ಇದು ರೆಕಾರ್ಡ್ ಆಗ್ತಿರೋದ್ರಿಂದ ಬೀಟ್ ಬಂದು ಡಬಲ್ ಡಬಲ್ ಕೇಳಿಸುತ್ತೆ ಆದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸ್ ಇದು ಆಲ್ರೆಡಿ ನಾನು ರಿಮಿಕ್ಸ್ ಮಾಡಿರುವಂಥದ್ದು ಇದನ್ನು ಈ ಥರ ಯಾವ ಥರ ರಿಮಿಕ್ಸ್ ಮಾಡೋದಂತ ನಾನು ಇದರಲ್ಲಿ ಪಾರ್ಟ್ ಬೈ ಪಾರ್ಟ್ ಚಾನಲಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾವು ಬೇಸಿಕ್ಸ್ ತಿಳ್ಕೊಳ್ಳೋಣ ಅಂದರೆ ಎಫ್ ಎಲ್ ಸ್ಟುಡಿಯೋ ಅಲ್ಲಿ ಯಾವ ಥರ ಆಡಿಯೋ ಕ್ಲಿಪ್ನ ಇಂಪೋರ್ಟ್ ಮಾಡ್ಕೊಳೋದು ಅದರಲ್ಲಿ ಯಾವ ಥರ ಪ್ಯಾಟರ್ನ ಪ್ರಿಪೇರ್ ಮಾಡೋದು ಅಂತ ನಾನು ಈ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಿಮ್ಮ ಫೋನಲ್ಲಿರೋಂಥ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ನೀವು ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿಕೊಂಡು ನೀವು ಯಾವ ಸಾಂಗ್ನ ಎಫ್ ಎಲ್ ಸ್ಟುಡಿಯೋಗೆ ಇಂಪೋರ್ಟ್ ಮಾಡ್ಕೊಬೇಕಂತಿರೋ ಆ ಸಾಂಗ್ ಎಲ್ಲಿದೆ ಅಂತ ನೋಡಿ ತಿಳ್ಕೊಳ್ಳಿ. ನಾನು ಇಲ್ಲಿ ಆಡಿಯೋಸಲ್ಲಿ ಹೋಗ್ತೀನಿ. ಇಲ್ಲಿ ಆಡಿಯೋಸಲ್ಲಿ ಬಂದರೆ ಇಲ್ಲಿ ಇಲ್ಲಿ ನೋಡಿ ನನ್ನ ಚಂಚಲಿ ಅಂತ ಒಂದು ಸಾಂಗ್ ಇದೆ. ಇದ್ರ ಮೇಲೆ ಒತ್ತಿಡಬೇಕು. ಒತ್ತಿಡಿದು ಮೂವ್ ಮೇಲೆ ಒತ್ತಿ ಇಲ್ಲಿ ನಿಮಗೆ ಈ ಥರ ಇಲ್ಲಿ ಎಫ್ ಎಲ್ ಎಮ್ ಯೂಸರ್ಸ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಇಲ್ಲಿ ಎಫ್ ಎಲ್ ಎಮ್ ಫೋಲ್ಡರ್ಸಲ್ಲಿ ಇಲ್ಲಿ ಫೋಲ್ಡರ್ಸ್ ಅದರಲ್ಲಿ ಆಲ್ರೆಡಿ ಡಿಫಾಲ್ಟ್ ಆಗಿರುತ್ತೆ. ಅದರಲ್ಲಿ ನೀವು ಯಾವ್ದ್ರಲ್ಲಿ ಬೇಕಾದರೂ ಹಾಕ್ಕೊಬೋದು, ಇಲ್ಲ ಹೊಸ್ದಾಗ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಹೊಸ್ದಾಗ ಒಂದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ನ್ಯೂ ಫೋಲ್ಡರ್ ಅಂತ ಇದೆ, ಅದಾಗೆ ಇರಲಿ. ಇಲ್ಲಿ ಮತ್ತೆ ನ್ಯೂ ಫೋಲ್ಡರಲ್ಲಿ ಎಲ್ಲಿದೆ ಅಂತ ನೋಡಿ, ಇಲ್ಲಿ ನ್ಯೂ ಫೋಲ್ಡರಲ್ಲಿದೆ. ಇದ್ರ ಮೇಲೆ ಒತ್ತಿ ಇದನ್ನು ಇಲ್ಲಿ ಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಮೂವ್ ಮಾಡಿದ ತಕ್ಷಣ ಈಗ ನೀವು ಎಫ್ ಎಲ್ ಸ್ಟುಡಿಯೋನ ಓಪನ್ ಮಾಡಬೇಕು. ಎಫ್ ಎಲ್ ಸ್ಟುಡಿಯೋನ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಒಂಥರ ಐಕನ್ ಕಾಣಿಸಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ನಿಮಗೆ ನ್ಯೂ ಅಂತ ಬರುತ್ತೆ. ನ್ಯೂ ಮೇಲೆ ಒತ್ತಬೇಕು. ನ್ಯೂ ಮೇಲೆ ಒತ್ತಿ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬಿ ಪಿ ಎಮ್ ಅನ್ನೋದು ಇಲ್ಲಿ ಜಾಸ್ತಿ ಕಡಿಮೆ ಮಾಡೋದಕ್ಕೆ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಬಿ ಪಿ ಎಮ್ ಎಲ್ಲ ಜಾಸ್ತಿ ಮಾಡೋದು ಕಡಿಮೆ ಮಾಡೋದಲ್ಲ. ಅದನ್ನು ಬಿ ಪಿ ಎಮ್ ನೀವು ಚೆಕ್ ಮಾಡೋದು ಹೇಗೆ ಅಂದರೆ ಅದಕ್ಕೆ ಬ್ಯಾಕ್ ಟ್ರ್ಯಾಕಿಟ್ ಮತ್ತು ಇನ್ನು ಕ್ರಾಸ್ ಡಿಜಪ್ರೋ ಅದರಲ್ಲೆಲ್ಲ ಸಿಗುತ್ತೆ. ಅದರಲ್ಲಿ ಬಿ ಪಿ ಎಮ್ನ ಸಾಂಗ್ದು ಎಷ್ಟಿರುತ್ತೋ ಅದನ್ನು ಚೆಕ್ ಮಾಡ್ಕೊಂಬಂದು ಇಲ್ಲಿಡಬೇಕಾಗುತ್ತೆ. ನೀವು ರಿಮಿಕ್ಸ್ ಮಾಡಬೇಕಾದ್ರೆ ಸಾಂಗ್ದು ಮತ್ತು ಪ್ರೊಜೆಕ್ಟ್ದು ಎರಡು ಬಂದು ಬಿ ಪಿ ಎಮ್ ಸೇಮ್ ಇರಬೇಕಾಗುತ್ತೆ. ಒಂದು ಜಾಸ್ತಿ ಒಂದು ಕಡಿಮೆ ಇದ್ದರೆ ಬೀಟ್ಸ್ ಬಂದು ನೀಟಾಗಿ ಕೂತ್ಕೊಳ್ಳಲ್ಲ. ಈಗ ನಾವು ಇದರಲ್ಲಿ ಆಡಿಯೋನ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಡಿಯೋ ಕ್ಲಿಪ್ ಅಂತ ಇದೆಯಲ್ಲ ಆಡಿಯೋ ಕ್ಲಿಪ್ ಮೇಲೆ ಒತ್ತಿ ನಿಮಿಷ ಪ್ಲಸ್ ಮೇಲೆ ಒತ್ತಿ ಇಲ್ಲಿ ಆಡಿಯೋ ಕ್ಲಿಪ್ ಮೇಲೆ ಬಂದರೆ ಇಲ್ಲಿ ಮೈ ಫೈಲ್ಸ್ ಅಂತ ಬರುತ್ತೆ. ಇಲ್ಲಿ ಮೈ ಫೈಲ್ಸ್ ನಾನು ಇಲ್ಲಿ ನ್ಯೂ ಫೋಲ್ಡರ್ ಮೇಲೆ ಅಲ್ವಾ ಆ್ಯಡ್ ಮಾಡಿದ್ದು ನೋಡಿ, ಇಲ್ಲಿ ನ್ಯೂ ಫೋಲ್ಡರ್ ಅಂತ ಇದೆ. ನ್ಯೂ ಫೋಲ್ಡರ್ ಇದನ್ನು ಓದಿದ ತಕ್ಷಣ ಈ ಥರ ಬಂದು ಸಾಂಗ್ ಬಂದು ಇದರಲ್ಲಿಗೆ ಎಫ್ ಎಲ್ ಸ್ಟುಡಿಯೋಗೆ ಇಂಪೋರ್ಟ್ ಆಗುತ್ತೆ. ನಾನು ಇದ್ರ ನೆಕ್ಸ್ಟ್ ವೀಡಿಯೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ರಿಮೂವ್ ಮಾಡೋದು ಮತ್ತು ಇದರಲ್ಲಿ ಬೀಟ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು, ರಿಮಿಕ್ಸ್ ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ನ ನಾನು ಚಾನಲ್ ಹಾಕ್ತೀನಿ. ಇನ್ನು ನೀವು ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಮತ್ತು ಡ್ರಮ್ ಸೀಕ್ವೆನ್ಸರ್ನ ಯಾವ ರೀತಿ ಯೂಸ್ ಮಾಡಿ ಪ್ಯಾಟ್ರನ್ನ ಕ್ರಿಯೇಟ್ ಮಾಡೋದು ಅಂದರೆ ಇಲ್ಲಿ ಪ್ಲಸ್ ಮೇಲೆ ಹೋಗಿ ಇಲ್ಲಿ ಡ್ರಮ್ಸ್ ಅಂತ ಇದೆಯಲ್ಲ, ಇದರಲ್ಲಿ ಡಿಫಾಲ್ಟ್ಸ್ ಅಂದರೆ ನಿಮಗೆ ಇದರಲ್ಲಿ ಆಲ್ರೆಡಿ ಎಲ್ಲ ಆ್ಯಡ್ ಮಾಡಿ ಅವರೇ ಕೊಟ್ಟಿರ್ತಾರೆ. ನಿಮಗೆ ಯಾವ ಬೇಡ ಓನಾಗೆ ಮಾಡ್ಕೊತೀವಿ ಅಂದರೆ ಮಾಡ್ಕೊಂಬೋ ಆ ಥರನೂ ಮಾಡ್ಕೊಬೋದು. ನಮ್ಮ ಸ್ಯಾಂಪಲ್ಸ್ ತೋರಿಸ್ ಮಾಡಿ ಅದ್ಯಾವ ರೀತಿ ಮಾಡೋದು ಅಂದರೆ ಇಲ್ಲಿ ಪ್ಲಸ್ ಮೇಲೆ ಒತ್ತಿ ಡ್ರಮ್ ಸಿಕ್ವೆನ್ಸರ್ ಮೇಲೆ ಒತ್ತಿ ಬ್ಯಾಕ್ ಒತ್ತಬೇಕಾಗುತ್ತೆ. ಇಲ್ಲಿ ಎಮ್ ಟಿ ಅಂತ ಬರುತ್ತೆ, ಎಮ್ ಟಿ ಮೇಲೆ ಒತ್ತಿಡಿದ್ರೆ ಲೋಡ್ ಸ್ಯಾಂಪಲ್ ಅಂತ ಬರುತ್ತೆ. ನಾನು ಸದ್ಯಕ್ಕೆ ಎಫ್ ಎಲ್ ಸ್ಟುಡಿಯೋಲಿ ಇರೋವಂಥದ್ದೇ ಒಂದೇ ಕಿಕ್ನ ಯೂಸ್ ಮಾಡಿ ನಿಮಗೆ ಇದು ಪ್ಯಾಟರ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಕಿಕ್ ಮೇಲೆ ಒತ್ತಿ ಇಲ್ಲಿ ಎಫ್ ಎಲ್ ಜಿ ಆರ್ ವಿ 30 ಅಂತ ಒಂದು ಕಿಕ್ ಇದೆ, ನಾನು ತೊಗೊತೀನಿ. ಒಂದು ಸ್ವಲ್ಪ ಹಾರ್ಡ್ ಬರುತ್ತೆ, ಅದು ಕೇಳಿಸ್ಕೊಬೋದು ಎಷ್ಟು ಹಾರ್ಡ್ ಇದೆ ಅಂತ. ಇದನ್ನು ಫೋರ್ ಸ್ಟೆಪ್ಪಲ್ಲಿ ಹಾಕ್ತೀನಿ, ಫೋರ್ ಸ್ಟೆಪ್ಪಲ್ಲಿ ಹಾಕಿ ಇದನ್ನು ಇಲ್ಲಿವರೆಗೂ ಇಡೋಣ. ಈಗ ಕೇಳಿಸ್ಕೊಳ್ಳಿ. ಇದಕ್ಕೆ ಕಿಕ್ ಆಯಿತು. ಈಗ ಬೇಸ್ ಲೈನ್ ಹೆಂಗೆ ಆ್ಯಡ್ ಮಾಡೋದಂದರೆ ಮೈ ಫೈಲ್ಸ್ ಇಲ್ಲಿ ಪ್ಲಸ್ ಮೇಲೆ ಒತ್ತಿ ಇಲ್ಲಿ ಡೈರೆಕ್ಟ್ ವೇವ್ ಅಂತ ಇದೆಯಲ್ಲ, ಡೈರೆಕ್ಟ್ ವೇವ್ ಮೇಲೆ ಹೋಗಿ ಇಲ್ಲಿ ಬಾಸ್ ಅಂತ ಬರುತ್ತಲ್ಲ ಬಾಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಾಸ್ ಅಟ್ಯಾಕ್ ಇದು ತೊಗೊತೀನಿ. ಇಲ್ಲಿ ಸಿ ಫೋರ್ ಕೀ ಹತ್ರ ಬಂದು ಇಲ್ಲಿ ನೋಡಿ ನಾನು ಯಾವ ಥರ ಡಿಸೈನ್ ಮಾಡ್ತಿದ್ದೀನಿ ಆ ಥರ ಡಿಸೈನ್ ಮಾಡ್ಕೊಳ್ಳಿ.
ಈಗ ನೋಡಿ ಕಿಕ್ ಆ್ಯಡ್ ಮಾಡಿದ್ದಾಯಿತು, ಈಗ ಬೇಸ್ ಲೈನ್ ಕೂಡ ಆ್ಯಡ್ ಮಾಡಿದ್ದಾಯಿತು. ಈ ಥರ ಆಗಿ ಮಾಡಿದ್ದಾದ್ಮೇಲೆ ಇದನ್ನು ಒಂದು ಕ್ಲಿಕ್ ಆಗೋಣ. ಈ ಥರ ನೀವು ಇನ್ನೂ ಬೀಟ್ಸ್ನ ಇನ್ನೂ ಅಡಿಷ್ನಲ್ ಸ್ಯಾಂಪಲ್ಸ್ನ ಯೂಸ್ ಮಾಡಿಕೊಂಡು ಇದನ್ನ ಈ ಥರ ಇನ್ನೊಂದು ಜಾಸ್ತಿ ಕ್ರಿಯೇಟ್ ಮಾಡ್ಕೊಬೋದು. ಇದು ನಾನೀಗ ಇವತ್ತು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಬರೋ ವೀಡಿಯೋಸಲ್ಲಿ ಯಾವ ಥರ ರಿಮಿಕ್ಸ್ ಮಾಡೋದು ಹೇಗೆ ಮತ್ತು ಇನ್ನೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ತೆಗೆಯೋದು ಎಲ್ಲ ಒಂದು ಪ್ರತಿಯೊಂದನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.